ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹಿದ ಆಲಿನ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹಿದ ಆಲಿನ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಕಲ್ಯಾಣ ಉದ್ಯೋಗಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸುಮಾರು 14,106 ಹುದ್ದೆಗಳು ಖಾಲಿವೆ. ಇದು ಬೃಹತ್ ನೇಮಕಾತಿ ಅಂತ ಹೇಳ್ಬೋದು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನೇಮಕಾತಿ ಆರಂಭವಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸಬರು ನಮ್ಮ ಚಾನಲ್ ಇದ್ದಾರೆ, ಅವರು ಹೊಸ ಉದ್ಯೋಗ ಮಾಹಿತಿಗಾಗಿ ಅವರು CSE ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ಕೂಡ ಆನ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ವೀಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ವಿಷಯಕ್ಕೆ ಹೋಗೋಣ. ಇದು ಕರ್ನಾಟಕ ಸರ್ಕಾರದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ನೋಡ್ತಿರ್ಬೋದು DE.Karnataka.gov.in ಅಂತ. ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಇದು. ಇದರಲ್ಲಿ ಬಂದಿರತಕ್ಕಂಥ ಮಾಹಿತಿ ಇದು. ಇಲ್ಲಿ ಶಾರ್ಟಾಗಿ ಹೇಳ್ತೀನಿ ಫಸ್ಟ್. ಅವನು ಇಲ್ಲಿ ನೋಡಿ ಫ್ರೆಂಡ್, ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಅಂತ ಕೊಟ್ಟಿದ್ದಾರೆ. ಕಾಲೇಜು ಶಿಕ್ಷಣ ಆಯುಕ್ತ ಕಚೇರಿ, ಉನ್ನತ ಶಿಕ್ಷಣ ಸೌಧ, ಶೇಷಾದ್ರಿ ರಸ್ತೆ, ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಸುತ್ತಲೂ ಕೊಟ್ಟಿದ್ದಾರೆ. ವಿಷಯ 2020-21 ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜುಗಳಲ್ಲಿ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಳ್ಳಬೇಕೆಂದು ಕೊಟ್ಟಿದ್ದಾರೆ. ಉಲ್ಲೇಖ ಬಂದುಬಿಟ್ಟು ಆರ್ಥಿಕ ಇಲಾಖೆಯ ಟಿಪ್ಪಣಿ ಕಡಿತ ಸಂಖ್ಯೆ ಕೊಟ್ಟಿದ್ದಾರೆ. ದಿನಾಂಕ ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಪತ್ರ ಕೊಟ್ಟುಕೊಂಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 2021-22 ಸಾಲಿನ ಶೈಕ್ಷಣಿಕ ಸಾಲಿನ 2, 4 ಮತ್ತು 6 ಸೆಮಿಸ್ಟರ್ ಅವಧಿಯ ಪದವಿ ಮತ್ತು ಸ್ನಾತಕೋತ್ತರ ಪದವಿ ತರಗತಿಗಳ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕನುಗುಣವಾಗಿ ಅವಶ್ಯವಿರುವ ಅತಿಥಿ ಉಪನ್ಯಾಸಕರ ಅನ್ನು ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಈ ಹಿಂದೆ ಆಯಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿರುವ ಅತಿಥಿ ಉಪನ್ಯಾಸಕರಿಂದ ಕಾಲೇಜಿನ ಹಂತದಲ್ಲಿ ಅರ್ಜಿಯನ್ನು ಪಡೆಯುವುದು. ಪ್ರಾಂಶುಪಾಲರು ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ವಿಷಯಗಳ ವಿಭಾಗದ ಮುಖ್ಯಸ್ಥರು, ಹಿರಿಯ ಅಧ್ಯಾಪಕರು ಮತ್ತು ಆಡಳಿತ ವಿಭಾಗದ ಅಧಿಕಾರಿ ಸಿಬ್ಬಂದಿ ವರ್ಗದವರನ್ನು ಒಳಗೊಂಡು ಆಯ್ಕೆ ಸಮಿತಿ ಪರಿಶೀಲಿಸಿ ಈ ಕೆಳಗಂಡ ಸೂಚಿಸಿರುವ ಮಾನದಂಡಗಳನ್ನು ಅನ್ವಯ ಮೆರಿಟ್ ಲಿಸ್ಟ್ ತಯಾರಿಸಿ ಸದರಿ ಮೆರಿಟ್ ಲಿಸ್ಟ್ನ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಲಾಗಿದೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಕೆಳಗಿಲ್ಲಿ ಮಾಹಿತಿಗಳು ಕೊಟ್ಟಿದ್ದಾರೆ, ವಿದ್ಯಾರ್ಥಿ ಕೂಡ ಕೊಟ್ಟಿದ್ದಾರೆ, ಆಮೇಲೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಲಿಂಕಲ್ಲಿ ಕೂಡ ಹಾಕಿರ್ತೀನಿ, ಸುಮಾರು 12 ಪೇಜ್ ಇದೆ. ಅದಕ್ಕೆ ಇವಾಗ ಶಾರ್ಟಾಗಿ ಹೇಳ್ತೀನಿ. ಹಾಗೂ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದು ಕೊಟ್ಟಿದ್ದಾರೆ. ಈಗ ನೋಡೋದು ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಅಂತ ಇಲ್ಲಿ ಕಾಲೇಜ್ ನೇಮು ಮತ್ತು ನೇಮ ಪೋಸ್ಟ್ ಕೊಟ್ಟಿದ್ದಾರೆ. ನೀವು ಕ್ಲಿಯರಾಗಿ ನೋಡ್ಕೋಬೋದು ಯಾವ ಕಾಲೇಜ್ ಎಲ್ಲಿ ಅಂತ. ಓಕೆ ಫ್ರೆಂಡ್ಸ್, ಶಾರ್ಟಾಗಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಕಾಲೇಜು ಶಿಕ್ಷಣ ನೇಮಕಾತಿ ಇಲಾಖೆ 2021 ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿ ಕೊಟ್ಟಿದ್ದಾರೆ. ನೋಡಿ ಕಾಲೇಜು ಶಿಕ್ಷಣ ಖಾಲಿ ಅಧಿಸೂಚನೆ ಕೊಟ್ಟಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ ಹುದ್ದೆಗಳು ಬಂದುಬಿಟ್ಟು 14,106 ಹುದ್ದೆಗಳು ಖಾಲಿವೆ. ಉದ್ಯೋಗ ಸ್ಥಳ ಕರ್ನಾಟಕ, ಪೋಸ್ಟ್ ಹೆಸರು ಅತಿಥಿ ಅಧ್ಯಾಪಕರು ಅಥವಾ ಉಪನ್ಯಾಸಕರು. ಮುಂದೆ ಕಾಲೇಜು ಶಿಕ್ಷಣ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಸ್ಯಾಲ್ರಿ ಬಂದುಬಿಟ್ಟು. ಅರ್ಹತೆ ಎಜುಕೇಷನ್ ಬಂದುಬಿಟ್ಟು ಕಾಲೇಜಿಟ್ ಶಿಕ್ಷಣ ಇಲಾಖೆ ಅಧಿಕೃತ ಅಧಿಸೂಚನೆ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿ, MPL, PhD, ನೆಟ್, KSET, SLIT ಪೂರ್ಣಗೊಳಿಸಬೇಕು ಕೊಟ್ಟಿದ್ದಾರೆ. ವಯಸ್ಸಿನ ಮಿತಿ ನೋಡಬೇಕಂದ್ರೆ ಕಾಲೇಜು ಶಿಕ್ಷಣ ನೇಮಕಾತಿ ಅಧಿಸೂಚನೆ ಪ್ರಕಾರ ಕೊಟ್ಟಿದ್ದಾರೆ. ಕನಿಷ್ಠ ವಯಸ್ಸು ಅಂತ ಕೊಟ್ಟಿದ್ದಾರೆ. ವಯಸ್ಸಿನ ವಿಶ್ರಾಂತಿ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ಏನು ಕೊಟ್ಟಿಲ್ಲ. ಆಯ್ಕೆ ಪಟ್ಟಿ ಮತ್ತು ಮೆರಿಟ್ ಲಿಸ್ಟ್ ಅದರ ಮೇಲೆ ಕೊಟ್ಟಿದ್ದಾರೆ. ಕಾಲೇಜು ಶಿಕ್ಷಣ ನೇಮಕಾತಿಯ ಅರ್ಜಿ ಸಲ್ಲಿಸಿ ಅಂತ ಲಿಂಕಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿ ನೀವು ತೊಗೊಂಡ್ಕೋಬೋದು. 12 ಪೇಜ್ PDF ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಡೇಟ್ ನೋಡಬೇಕಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸಿ ಪ್ರಾರಂಭ ದಿನಾಂಕ 7/5/2021 ಇದೆ. ಕೊನೆ ದಿನಾಂಕ ಆದಷ್ಟು ಬೇಗ ಹಾಕಿ ಎಂದರೆ ಇಷ್ಟೇ ಅಂತ ಟೈಮ್ ಕೊಡಲ್ಲ, ಡೇಟ್ ಕೊಡಲ್ಲ. ಹಾಗೂ ನೋಟಿಫಿಕೇಶನು ಮತ್ತು ಆಫೀಷಿಯಲ್ ವೆಬ್ಸೈಟನ್ನು ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ನೋಡ್ಕೋಬೋದು. ಇದು ನೋಟಿಫಿಕೇಶನ್ ಇದೆ. ಫ್ರೆಂಡ್ಸಲ್ಲಿ ವಿದ್ಯಾರ್ಥಿ ಮತ್ತು ಇದನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ವಿದ್ಯಾರ್ಥಿ 2 ವರ್ಷ ಸ್ನಾತಕೋತ್ತರ ಪದವಿ ಗಳಿಸಿರೋ ಒಟ್ಟು ಶೇಕಡಾವಾರು ಅಂಕಗಳ 25% ಗಣನೆಗೆ ತೆಗೆದುಕೊಳ್ಳಿದ್ದಾರೆ. ಆಮೇಲೆ PhD ವಿದ್ಯಾರ್ಥಿ ಪಡೆದಲ್ಲಿ 12 ಅಂಕಗಳು. ಆಮೇಲೆ NIT, KST, SLT, ET ವಿದ್ಯಾರ್ಥಿ ಪಡೆದಲ್ಲಿ 9 ಕೊಟ್ಟಿದ್ದಾರೆ. MPL ಅಲ್ಲಿ
ಆರು ಕೊಟ್ಟಿದ್ದಾರೆ. ಹಿಂದಿನ ವರ್ಷಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ 3 ವರ್ಷಗಳಂತೆ ಗರಿಷ್ಠ 16 ವರ್ಷಗಳಿಗೆ 48 ಅಂಕಗಳನ್ನು ಮಿತಿಗೊಳಿಸಿಕೊಟ್ಟಿದ್ದಾರೆ. ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ 10 ಅಂಕಗಳನ್ನು ಹೆಚ್ಚುವರಿಯಾಗಿ ನಡೆದುಕೊಟ್ಟಿದ್ದಾರೆ. ಟೋಟಲ್ 100 ಮಾರ್ಕ್ಸ್ ಎಕ್ಸಾಮ್ ಇರ್ತಕ್ಕಂಥದ್ದು. ಈ ಹಿಂದೆ ಅದೇ ಕಾಲೇಜಿನ ಸೇವೆ ಸಲ್ಲಿಸಿರುವ ಅತಿಥಿ ಉಪನ್ಯಾಸಕರ ಆಯ್ಕೆ ಮಾಡಿಕೊಂಡ ನಂತರವೂ ಬೋಧನಾ ಕಾರ್ಯಭಾರ ಉಳಿಕೆಯಾದಲ್ಲಿ ಸೃಷ್ಟಿಯಾದಲ್ಲಿ ಮಾತ್ರ ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ ಆಯ್ಕೆಗೆ ನಿಗದಿಪಡಿಸಿರುವ ನಮೂನೆಯಲ್ಲಿ ಕಾಲೇಜು ಹಂತದಲ್ಲಿ ಅರ್ಜಿ ಪಡೆದು ಆಯ್ಕೆ ಸಮಿತಿಗೆ ಪರಿಶೀಲಿಸಿ ಮೇಲೆ ತಿಳಿಸಿರುವ ಮಾನದಂಡಗಳನ್ವಯ ಮೆರಿಟ್ ಲಿಸ್ಟ್ ತಯಾರಿಸಿ ಸದರಿ ಮೆರಿಟ್ ಲಿಸ್ಟ್ನ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನು ಕಾಲೇಜು ಹಂತದಲ್ಲಿ ಆಯ್ಕೆ ಮಾಡಿಕೊಳ್ಳುವುದು. ಈಗ ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪೈಕಿ ಆನ್ಲೈನ್ ಅಪ್ಲಿಕೇಶನ್ ಐ ಡಿ ಲಭ್ಯವಿಲ್ಲದೆ ಅಭ್ಯರ್ಥಿಗಳು ಮಾಹಿತಿಯನ್ನು ನಿಗದಿತ ಅರ್ಜಿ ನಮೂನೆಯಲ್ಲಿ ಐ ಡಿ ರಚನೆ ಮಾಡಲು ಪ್ರಸ್ತಾವನೆಯನ್ನು ಈ ಕಚೇರಿಗೆ ಸಲ್ಲಿಸಿಕೊಟ್ಟಿದ್ದಾರೆ. ಇನ್ನೂ ಕೆಳಗಡೆ ತುಂಬ ಮಾಹಿತಿ ಇದೆ, ನೀವು ಲಿಂಕಲ್ಲಿ ಹಾಕಿದ್ದೀನಿ. ನೀವು ಒಂದ್ಸರಿ ಸರಿಯಾಗೆಲ್ಲ 12 ಪೇಜನ್ನು ಸರಿಯಾಗಿ ಓದ್ಕೊಂಡು ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡಿದ್ದಾನೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮನಸ್ಸಿನ ಕಮೆಂಟ್ ಮಾಡಿ. ಫ್ರೆಂಡ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.